ಬೇರೆ ಏನಾದ್ರೂ ಮಾಡ್ಬೋದಲ್ವಾ? ನಿಮ್ ಮನೆ ಊಟನ ಬಿಟ್ಟು ಹೊರಗಡೆ ಏನು ತಿನ್ನಲ್ಲ ಅಂತ ಕಷ್ಟಪಟ್ಟು ಮಾಡ್ಕೊಂಡು ತಗೊಂಡ್ ಬಂದ್ರೆ ಈಗ ನನ್ಗೆ ಅಂತಿದ್ದೀರಾ? ಬ್ರೋ, ವಾವ್, ಈರುಳ್ಳಿ ದೋಸೆ ಸೂಪರ್ ಕಾವ್ಯ, ನನಗ್ ತುಂಬಾ ಇಷ್ಟ. ಹೌದಾ? ಹಾಗಾದ್ರೆ ನೀವು ತಿನ್ನಿ ಬಾವಾ. ಬ್ರೋ, ಎಲ್ಲ ನೀನೇ ತಿನ್ನು. ಅದ್ಯಾಕ್ ಬ್ರೋ, ನೀನ್ ತಿನ್ನಲ್ವಾ? ಕೆಲವ್ರಿಗೆ ತಿನ್ನೋ ಅದೃಷ್ಟ ಇರಲ್ಲ ಬಿಡಿ ಭಾವ. ಅದ ಅದೃಷ್ಟ ಅಲ್ಲ, ಶಾಪ. ಅದ್ಯಾವ ಜನ್ಮದಲ್ಲಿ ಮಾಡಿದ ಪಾಪನೋ. ಜೈಲಲ್ಲಿ ಕೈದಿಗಾದ್ರೂ ದಿನಕ್ಕೊಂದೊಂದರ ಊಟ ಸಿಗುತ್ತೆ, ಆದ್ರೆ ನನ್ನ ಜೀವನದಲ್ಲಿ ಈ ತರ ಆಗೋಯ್ತು. ನಾನ್ ತಿಂತೀನ್ಬಿಡು. ಇದು ಚೆನ್ನಾಗೇ ಇದೆಯಲ್ಲ ಬ್ರೋ. ನಿಂಗೆ ಬೇಡವಾ? ಚೆನ್ನಾಗಿದ್ಯಾ? ಹ್ಮ್, ತುಂಬಾ ಚೆನ್ನಾಗಿದೆ. ಏನೋ, ಬಿಸಿ ಬಿಸಿ ಮೆಣಸಿನ ಬಜ್ಜಿ ರೆಡಿ. ಬಂದ್ಯೋಳು ಮೆಣಸಿನ್ಕಾಯಿ ಬಜ್ಜಿ ತಗೊಂಡು. ಏನ್ ಇದನ್ ತಿಂತಾ ಇದ್ದೀರಾ? ನಾನ್ ನಿಮ್ಗೋಸ್ಕರ ಕಷ್ಟಪಟ್ಟು ತಗೊಂಡ್ ಬಂದಿದ್ದೀನಿ. ಬೆಳಿಗ್ಗೆನೆ ಮೆಣಸಿನ್ಕಾಯಿ ಬಜ್ಜಿ ಯಾರಾದ್ರೂ ತಿಂತಾರಾ? ನಾನ್ ತಿಂತೀನಿ. ನೋಡಿದ್ರ, ಫುಡ್ ನ ಎಂಜಾಯ್ ಮಾಡ್ಬೇಕು, ನಿಮ್ಮ ಹಾಗೆ ಕೊಂಕ ತೆಗಿಬಾರ್ದು. ನೀನೇನ್ ಡಿಸಪಾಯಿಂಟ್ ಆಗ್ಬೇಡಪ್ಪದ್ದು, ನಾನ್ ತಿಂತ ಇದ್ದೀನಲ್ಲ. ನಮ್ಮ ಮನೆಯವ್ರಿಗೆ ಆನಂದ ಆಗ್ಲಿ ದುಃಖ ಆಗ್ಲಿ, ಕೊನೆ ಪಕ್ಷ ನೆಂಟ್ರೇ ಬರ್ಲಿ, ಈ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ರೇನೆ ಸಮಾಧಾನ ಆಗೋದು. ಹ್ಮ್, ಸೂಪರ್ ಬ್ರೋ. ಸೂಪರಾ ಬ್ರೋ? ಆ ಈರುಳ್ಳಿ ದೋಸೆಗಿಂತ ಇದೇ ಬೆಟರ್ ಬ್ರೋ. ಬಾಂಬ್ ಇದ್ರ ರೂಪದಲ್ಲಿ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ನಂಗೆ. ಅಣ್ಣ, ಎಲ್ಲಿಗೆ ಹೋಗ್ತಿದ್ದೀರಾ ಅಣ್ಣ? ಅನಾಮಿಕ ಮಾತ್ರ ನಿಮಗ್ ತಂಗಿನ? ನಾನು ನಮ್ಮಕ್ಕ ನಿಮಗ್ ತಂಗಿದ್ದೀರಲ್ವಾ? ಅಯ್ಯೋ, ಯಾಕಾಗಲ್ಲ. ಹಾಗಾದ್ರೆ ನಮಗೂ ಬಳೆ ಹಾಕಿ ಅಣ್ಣ. ಏನ್ರಿ, ಬನ್ನಿ. ಹೋಗಿ ಹೇಳಿ ಅಂದ್ರೆ ಅಕ್ಕ ಬಾ. ಇನ್ನೊಬ್ಳು ತಂಗಿನ ಮರ್ತ್ಬಿಟ್ರ? ಇಂತ ಮುಖ್ಯವಾದ ತಂಗಿನ ಮರ್ತ್ ಹೋಗ್ಬಿಟ್ರೆ ಹೇಗಣ್ಣ? ಅಯ್ಯೋ, ಹೌದಲ್ವಾ, ಈ ಸಡಗರದಲ್ಲಿ ನಾನು ಮರ್ತ್ಬಿಟ್ಟೆ.
ಪದ್ಮಾವತಿಗೆ ಬಳೆ ತೋರಿಸಿ. ಅಣ್ಣ, ಬಳೆಗಳು ತಗೊಳ್ಳಿ. ಪದು ಬಾಯಿಲಿ. ಮದುವೆ ಅಂದ್ರೆ ಜೀವನದಲ್ಲಿ ಅತಿ ಮುಖ್ಯವಾದ ಹಂತ. ಎಲ್ಲರೂ ಮದುವೆ ಬಗ್ಗೆ, ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಜೊತೆಗಿರಬೇಕು ಅಂದ್ರೆ ಬೇಕಾಗಿರೋ ಗುಣಗಳ ಬಗ್ಗೆ, ನಂಬಿಕೆ ಬಗ್ಗೆ, ತಾಳ್ಮೆಯಿಂದ ಹೇಗಿರಬೇಕು ಅಂತ ಹೇಳಿದ್ರು. ಇಷ್ಟು ಜನರ ಅನುಭವದ ಬಗ್ಗೆ ಕೇಳಿದ್ಮೇಲೂ ಕಾಲನೂ ಕೂಡ ಅದರದ್ದೇ ಬದಲಾವಣೆಗಳಂತರುತ್ತೆ. ಇವತ್ತಿರೋ ಅಭಿಪ್ರಾಯ ನಾಳೆ ಇರಲ್ಲ, ಇವತ್ತಿರೋ ಅಭಿಮಾನ ನಾಳೆ ಇರಲ್ಲ. ನಾವು ನಾವಾಗಿರೋಣ, ಮಿಕ್ಕಿದ ಎಲ್ಲ ವಿಷಯಗಳನ್ನ ಕಾಲಕ್ಕೆ ಬಿಟ್ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ವಿಕಿ, ನೀನು ಹೇಳಿದ್ದು ನಿನಗಾದರೂ ಅರ್ಥ ಆಯ್ತಾ? ಅರ್ಥ ಆಗ್ಬೇಕಾಗಿರೋರಿಗೆ ಅರ್ಥ ಆದ್ರೆ ಸಾಕು ಚಿಕ್ಕಪ್ಪ. ವಿಕ್ಕಿ ಹೇಳ್ಬೇಕಾಗಿದ್ದ ಹೇಳಿದಾನೆ ರಾಜ್. ಈಗ ನಿನ್ ಸರ್ದಿ. ಹೇಳ್ಬೇಕು ಚಿಕ್ಕಪ್ಪ. ಹೇಳ್ತೀನಿ. ಪ್ರೀತಿ ಅನ್ನೋದು, ಮದುವೆ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟ ವಿಷಯಗಳು. ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಮನಸ್ಸಲ್ಲಿ ಪ್ರೀತಿ ಅನ್ನೋದು ಹುಟ್ಟಿದ್ರೆ ಯಾರು ತಡೆಯಕ್ಕಾಗಲ್ಲ. ದಟ್ಸ್ ಇಟ್. ಇಲ್ಲಿವರೆಗೂ ಮದುವೆ ಆಗಿರೋರೆ ಹೇಳಿದ್ದಾರೆ. ಈಗ ಅಪ್ಪು ಹೇಳ್ತಾಳೆ. ಹೌದು, ನಿನ್ ಜೀವದ ಗೆಳೆಯನ್ಗೆ ನೀನ್ ಕೊಡೋ ಸಲಹೆ ಕೂಡ ತುಂಬಾ ಮುಖ್ಯ. ಹೇಳಪ್ಪು. ಬ್ರೋ ಹೇಳು. ಎಂಥ ಕಷ್ಟ ಬಂದ್ಬಿಡ್ತು ವಿಕ್ಕಿ ನಿಂಗೆ. ನಿನ್ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿಮ್ಮಕ್ಕ ನಿನ್ಗೆ ಹೊಡೆದು ಮುಖ ನೋಡ್ಬೇಡ ಅಂತಂದ್ಲು. ಪಾಪ ಅಲ್ವಾ? ಲೇಯ್ ನಿನ್ನ. ಹೊಡೆದಾಕ್ಬಿಡ್ಬೇಕು ಅನ್ನೋಷ್ಟು ಕೋಪ ಇದೆ ತಾನೆ? ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ದ್ವೇಷ ಇದೆ ತಾನೆ? ಆದರೂ ನಿನ್ನ ಕೈಲೇನೂ ಆಗಲ್ಲ. ಮಾಯಾ ರಾಕ್ಷಸನ ಪ್ರಾಣ ಗಿಳಿಲಿರೋ ಹಾಗೆ ನನ್ನ ಪ್ರಾಣ ನಿಮ್ಮಕ್ಕನ ಕೈಲಿದೆ. ನನಗೇನಾದರೂ ಆದರೆ ನಿಮ್ಮಕ್ಕ ಉಫ್. ಲೇಯ್, ನಮ್ಮಕ್ಕ ಮಧ್ಯದಲ್ಲಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ನೀನು ಬದುಕಿದ್ಯಾ ಅನ್ನೋದನ್ನ ಮರಿಬೇಡ. ನನಗೂ ಟೈಮ್ ಬರುತ್ತೆ, ಆವಾಗ ನಮ್ಮಕ್ಕನೂ ನಿನ್ನ ಕಾಪಾಡೋಕ್ಕಾಗಲ್ಲ. ಅಯ್ಯೋ ವಿಕ್ಕಿ, ಈಗ ನಡೀತಾ ಇರೋದು ನನ್ನ ಟೈಮ್, ನೀನ್ ನನ್ಗೇನು ಮಾಡೋಕ್ಕಾಗಲ್ಲ. ಏನಾದರೂ ಮಾಡಬೇಕು ಅಂತ ನೋಡಿದ್ರೆ ನಷ್ಟ ಆಗೋದು ನಿಂಗೆ. ಇದೆ ಈ ಕೋಪನೇ ಬೇಡ ಅಂತಿರೋದು. ನೋಡು,
ನೀನ್ ಏನೇ ಮಾಡಿದ್ರು ನಾನು ಸುಮ್ನಿರ್ತೀನಿ ಅನ್ಕೊಂಡಿದ್ಯಾ? ನನ್ ಶಕ್ತಿ ಏನು ಅಂತ ಜಸ್ಟ್ ಒಂದ್ ಸ್ಯಾಂಪಲ್ ತೋರಿಸಿದ್ದೀನಿ. ಮತ್ತೆ ಇನ್ನೊಂದ್ಸರ್ತಿ ಎಲ್ರ ಮುಂದೆ ನನ್ ಕಾಲರ್ ಹಿಡಿದು ನನಗೆ ಅವಮಾನ ಮಾಡಬೇಡ. ನಾನ್ ಹರ್ಟ್ ಆದ್ರೆ ನಿಮ್ಮ ಅಕ್ಕ ಇನ್ನೂ ಹರ್ಟ್ ಆಗ್ಬೇಕಾಗತ್ತೆ. ಅದನ್ನ ನಿಂಗೆ ತಡ್ಕೊಳಕ್ಕಾಗಲ್ಲ. ಬಾಯ್. ಈ ಕೈಯಿಂದನೇ ಬೆಕ್ಕಿನ ಅಮ್ಮನ ತರ ಬೆಳೆಸಿದೀನಿ. ಈ ಕೈಯಿಂದನೇ ಅವನಿಗೆ ಹಶವಾದ್ರೆ ನಾನು ಊಟ ಮಾಡಿಸಿದೀನಿ. ಈ ಕೈಯಿಂದನೇ ಅವನನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದೀನಿ. ಆದ್ರೆ ಆದ್ರೆ ಈಗ ಈ ಕೈಯಿಂದನೇ ಸುಮ್ಮನೆ ಇರಿ ಅತ್ತಿಗೆ. ಹೇಗ್ ಸುಮ್ಮನಿರ್ಲಿ ಪದ್ಮಾವತಿ? ಅವನಿಗೊಂದ್ ಚಿಕ್ಕ ಗಾಯ ಆದ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ. ಮುದ್ದು ಪೆದ್ದು ಮಾತನಾಡು ಅರಗಿಣಿ. ಅವ್ನ ನಮ್ಮನ್ನ ನೋಡಿ ಏನಕ್ಕೆ ನಗ್ತಿದ್ದಾನೆ? ಇನ್ನೂ ಅರ್ಥ ಆಗ್ತಾ ಇಲ್ವಾ? ಅವ್ನ ನಮ್ಮನ್ನ ಫೋನ್ ಮಾಡಿದಾನೆ. ನಾನೇ ನನ್ ಕೈಯಾರೆ ಕೊಟ್ಟಿದ್ದೀನಿ, ಅದ್ ಹೇಗ್ ಮಿಸ್ ಆಗತ್ತೆ? ನೀನೇ ಎಲ್ಲೋ ಮಿಸ್ ಮಾಡಿರ್ತೀಯ. ನನ್ ಜ್ಯೂಸ್ ಗ್ಲಾಸ್ ಕೊಡೋದಕ್ ಮೊದ್ಲು ನನಗೆ ಕಾಲ್ ಬಂತು ಅಂತ ಪಕ್ಕದಲ್ಲಿ ಹೋಗಿ ಮಾತಾಡ್ತಿದ್ದೆ. ಅವನು ನಮ್ಮೆಲ್ಲರ ದಾರಿನ ತಪ್ಸಿರ್ತಾನೆ. ಮತ್ತೆ ನಾನ್ ಮಿಕ್ಸ್ ಮಾಡಿರೋ ಸಿರಪ್ನ ಯಾರು ಕುಡ್ದಿರ್ಬೋದು? ಅಧಿಕ ಕೊಟ್ಟಿಲ್ಲ ಅಂಬ ಏನೇ? ನಾನ್ ಇಲ್ದೆ ಇದ್ದಾಗ ಸಾಂಗ್ಸ್ ಬೇರೆನ ಸಾಂಗ್ಸ್ ಭೀಮ್ನಂತ ಗಂಡ್ಸು. ನಿನ್ ಗಂಡ ನಾನು ಇಲ್ಲಿರ್ಬೇಕಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಮುಖಕ್ಕೆ ಸಗಡಿ ತರ ಮೇಕಪ್ ಮಾಡ್ಕೊಂಡ್ ಕೂತಿದ್ಯಾ? ಹೇಳೇ ನಾರು ಸಾಯಿಸ್ಬಿಡ್ತೀನಿ ಅವ್ನು ಮಾತಾಡ್ರೆ. ನೀನ್ ಅಂದ್ರೆ ಜ್ಯೂಸ್ ಕುಡ್ದಿರೋದು ಈ ಮಾವನೆ ಕುಡ್ದಿದ್ದಾರೆ ಅನ್ಸುತ್ತೆ. ಶ್ರೀನಿವಾಸ ಏನೇ ಯಾವತ್ತಾದ್ರೆ ನಿನ್ ಗಂಡನ್ ಸ್ವಲ್ಪ ಊಟ ಬಡಿಸಿದ್ಯಾ? ಇನ್ನೊಂದ್ ಸರಿ ಮೇಕಪ್ ಅಂತ ಏನಾದ್ರು ಮಾತಾಡಿದ್ರೆ ಮುಚ್ಚಬೇ. ಬೇಡ ಅನ್ಕೋಬೇಡಿ, ಸಾರಿ ಕೂತ್ಕೋಣ. ಕೂತ ನಮ್ಮ ಒಳ್ಳೆ ದಿಕ್ಕೇನೆ ಆಗಿತ್ತು. ಸರಿ, ಮೊದ್ಲು ನಡೆಯೋ ಕೆಲಸಗಳನ್ನ ನೋಡೋಣ. ಸರಿ ಸರಿ ಅಕ್ಕ, ನೀನ್ ಹೋಗು. ಚಿಕ್ ಬ್ರೇಕ್ ಮಾಡಾದ್ಮೇಲೆ ನಮ್ ಕಾರ್ಯಕ್ರಮನ ಮತ್ತೆ ಶುರು ಮಾಡೋಣವಾ? ಓಕೆನಾ? ಈಗ ನೆಕ್ಸ್ಟ್ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಕಲ್ಯಾಣ್ ಮತ್ತೆ ಅನಾಮಿಕಾ. ಬನ್ನಿ.
ಅನಾಮಿಕಾ, ಅಪ್ಪನ ಕರ್ಕೊಂಡು ಬರ್ತೀನಿ. ನಮ್ಮಿಬ್ರು ಮಧ್ಯೆ ಅವಳು ಯಾಕೆ? ಇಬ್ರು ಮಧ್ಯೆ ಯಾಕಿರ್ತಾಳೆ? ಪಕ್ಕದಲ್ಲಿರ್ತಾಳೆ. ಬ್ರೋ ಬಾ. ನಾವಿವಾಗ ಪೂಜೆ ಮುಗಿದ್ಮೇಲೆ ಮದ್ವೆ ಮಂಟಪದ ಹತ್ರ ಹೋಗ್ತೀವಲ್ವಾ? ಹೌದು, ಹೋಗ್ತೀವಿ. ಮದ್ವೆ ಮಂಟಪಕ್ಕೂ ಆ ಅರುಣ್ಣ ಕಟ್ಟಾಕಿರೋ ಜಾಗಕ್ಕೂ ತುಂಬಾ ದೂರ ಇದೆ. ನಾವು ಪದೇ ಪದೇ ಬಂದು ನೋಡಕ್ಕಾಗಲ್ಲ. ಅವಾಗ ಅವ್ ನೋಡೋಗೋ ಸಾಧ್ಯತೆ ಕೂಡ ಇರುತ್ತೆ. ಅಯ್ಯೋ, ಅದಕ್ಕೆ ಮದ್ವೆ ಮಂಟಪದ ಹತ್ರ ಅಲ್ಲೊಂದ್ ಸ್ಟೋರ್ ರೂಮ್ ನೋಡಿದೀನಿ. ಅಲ್ಲಿಗಂತೂ ಯಾರು ಬರಲ್ಲ. ಅದು ಅಲ್ದೆ ನಾವೆಲ್ಲರೂ ಅವನ ಮೇಲೆ ಒಂದ್ ಕಣ್ಣು ಕೂಡ ಇಟ್ಟಿರ್ಬೋದು. ಸರಿ, ಅಬ್ಬಬ್ಬೋ, ಒಂದ್ ನಿಮಿಷ ನಡಿ. ಈ ಅರುಣ್ ಇವ್ರಿಗೆ ಸಿಗಾಕೊಂಡಿದ್ದಾನ ಪಾಪ. ಈ ವಿಷಯ ಗೊತ್ತಿಲ್ಲದೆ ಅರುಣ್ ಬರ್ತಾನೆ, ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಭ್ರಮೆಯಲ್ಲಿದ್ದಾರೆ. ಈಗಲೇ ಈ ವಿಷಯ ಅವ್ರಿಗೆ ಹೇಳಬೇಕು. ಇವನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಯಾರಾದರೂ ನೋಡ್ಬಿಟ್ರೆ? ನಾನಾಗ್ಲೇ ನೋಡ್ಬಿಟ್ಟಿದ್ದೀನಲ್ಲ. ಎಲ್ಲರೂ ಪೂಜೆಯಲ್ಲಿದ್ದಾರೆ, ಯಾರು ನೋಡೋದಕ್ಕೆ ಚಾನ್ಸೇ ಇಲ್ಲ. ಅಮ್ಮ ಕಟ್ಟು.